ಅಂಬರೀಶ್ ಅವರು ಏನು ಅನ್ನೋದನ್ನ ನಾವು ಒತ್ತಿ ಒತ್ತಿ ಯಾರಿಗೂ ಹೇಳೋದು ಬೇಕಾಗಿಲ್ಲ ಅವರು ಒಳ್ಳೆಯವರ ಕೆಟ್ಟವರ ಮನುಷ್ಯನ ಬಗ್ಗೆ ಏನು ಆ ತರ ಮನುಷ್ಯ ಯಾವನು ಹುಟ್ಟಿಲ್ಲ ನನ್ನ ಕಂಡಂಗೆ ಮಾತಾಡಬೇಕು ಅಂದ್ರೆ ಮನಸ್ಸು ಬಿಚ್ಚಿ ಮಾತಾಡ್ತಾನೆ ಹೊಗಳಬೇಕು ಅಂದ್ರೆ ಅಷ್ಟೇ ಮನಸ್ಸು ಬಿಚ್ಚಿ ಮಾತಾಡ್ತೀವಿ ಹೊಗಳ್ತಾರೆ ಇವತ್ತು ಮಾತಾಡ್ತೀರ ಎಲ್ಲರೂ ನಿಜ ಅಂಬರೀಶ್ ಅವರು ಬಂದಾಗ ಕೈ ಕಟ್ಕೊಂಡು ನಿಂತ್ಕೊಂಡ್ರು ಎದ್ದು ನಿಂತ್ಕೊಂಡ್ರು ಅದೆಲ್ಲ ಯಾರು ಮಾತಾಡ್ತಾರೆ ಯಾಕ್ರಿ ಅಂಬರೀಶ್ ಅವರ ಮುಂದೆ ಆ ಥರ ನಿಂತ್ಕೊಳ್ಳೋದು ಮಾತಾಡೋದು ಒಬ್ಬ ಗೌರವ ಕೊಡೋದು ತಪ್ಪೇನ್ರಿ ಅಂತ ಮಾತಾಡ್ತಾರೆ ಕೆಲವರು ಮಾತಾಡೋದು ಗೌರವ ಕೊಡೋದು ತಪ್ಪಲ್ಲ ಸ್ವಾಮಿ ನಾನು ಅಷ್ಟೇ ಇವಾಗ ಕುಮಾರಸ್ವಾಮಿ ಅವ್ರು ಎದುರಿಗೆ ಬಂದರು ನಮಸ್ಕಾರ ಅಣ್ಣ ಅಂತೀನಿ ನಮಸ್ಕಾರ ಸರ್ ಅಂತೀವಿ ಮುಖ್ಯಮಂತ್ರಿಗಳು ಇಲ್ಲ ನನಗೆ ಸ್ನೇಹಿತರು ಅಂತ ಆದರೆ ಅಂಬರೀಶ್ರವರು ಇದ್ದಾಗ ಕೈ ಕಾಲು ಎಲ್ಲ ಸಿಂಕ್ ಮಾಡ್ಕೊಂಡು ನಿಂತ್ಕೊಳ್ತಾ ಇದ್ದವರು ಅವತ್ತು ಯಾವ ಟೋನಲ್ಲಿ ಮಾತಾಡ್ತಾ ಇದ್ರು ಅವತ್ತು ಯಾವ ಟೋನಲ್ಲಿ ಮಾತಾಡ್ತಾ ಇದ್ರು ಸರ್ 0.005 ವಾಲ್ಯೂಮ್ ಇಟ್ಕೊಂಡು ಮಾತಾಡ್ತಾ ಇದ್ರು ಈಗ 5000 ವಾಲ್ಯೂಮ್ನ ರೈಸ್ ಮಾಡೋರಲ್ಲ ಅದು ಬೇಡ ಅದು ಬೇಡ ಅಂತ ಹೇಳ್ತಾರೆ ನಾನು ನಾಪ ಇಟ್ಕೊಳ್ಳಿ ಗೌರವ ನಾವು ಕೊಡ್ತೀವಿ ಸತ್ತೋದ್ಮೇಲೆ ಒಬ್ಬ ವ್ಯಕ್ತಿನ ಈ ಥರ ಈಯಾಳಿಸೋದು ಮಾತಾಡೋದು ಮೈನಿಂಗ್ ಮಾಡ್ತಾಯಿದ್ರು ಮೈನಿಂಗ್ ಮಾಡ್ತಾಯಿದ್ರು ಏನು ನೀವು ಇಲ್ಲಿ ಸ್ನೇಹಿತ ಅಂತೀರಾ ನಿಮ್ಮ ಎಮ್ ಎಲ್ ಎಗಳ ಕೈಯಲ್ಲಿ ನಿಮ್ಮ ಪಕ್ಷದ ವತ್ತಾರ ಕೈಯಲ್ಲಿ ಅಂಬರೀಶ್ ಅವ್ರನ್ನ ಬಯಸ್ತೀರಾ ಯಾಕೆ ನಿಮ್ಮ ಪಕ್ಷದ ವತ್ತಾರಿಗೆ ನೀವು ಹೇಳಿ ಏ ಅಂಬರೀಶ್ ನನ್ನ ಸ್ನೇಹಿತ ಹಂಗೆಲ್ಲ ಮಾತಾಡಬೇಡಿ ನೀವು ಯಾಕೆ ಮಾತಾಡ್ತೀರಾ ಆ ಥರ ಎಲ್ಲ ಅಂತ ಹೇಳೋಕ್ಕಾಗೋದಿಲ್ವಾ ಈ ಕಡೆ ಸ್ನೇಹಿತ ನನ್ನ ಪ್ರಾಣ ನನ್ನ ಎಲ್ಲ ಥರದ್ದು ಹೇಳ್ತೀರಾ ಅಲ್ಲಿ ನಿಮ್ಮ ಕಡೆಯವರಿಂದ ಬಯಸ್ತೀರಾ ಈ ಜನಗಳು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಣ್ಣ ಇನ್ಮೇಲಾದರೂ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಸರಿ ಇರೋದಿಲ್ಲಣ್ಣ ಇವೆಲ್ಲ